ಹಾಯ್ ಎಲ್ರಿಗೂ ನಮಸ್ತೆ, ನಾನು ನಿಮ್ಮ ಪ್ರೀತಿಯ ಸಾಧನ. ಬೆಳಗ್ಗೆ ಡೈಲಿ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಚಾರ್ಲಿ ಕಾಟ ತುಂಬಾ ಜಾಸ್ತಿ ಆಗಿದೆ. ಇಲ್ಲಿ ಕೆಳಗಡೆ ಏನೇನು ಸಿಗುತ್ತೋ ಅದನ್ನೆಲ್ಲ ಕಚ್ತಾ ಇದೆ ಇವಾಗ. ಅಭಿನವ್ಗೆ ಏನದು ಬಾಯ್ಲ್ಡ್ ಏನ್ ಬಾಯ್ಲ್ಡ್ ಇದ್ದ ಹಾಫ್ ಬಾಯ್ಲ್ಡ್ ಬೇಕಂತೆ. ಅವ್ನು ಹಾಕೊಳ್ಳೋದಕ್ಕೆ ರೆಡಿ ಆಗಿದ್ದಾನೆ. ನಂಗೆ ಮೊಟ್ಟೆ ವಾಸನೆ ಕಂಡ್ರೆ ಕೂಡ ಆಗೋದಿಲ್ಲ. ಅವನಿಗೆ ಇವಾಗ ಹಾಫ್ ಬಾಯ್ಲ್ಡ್ ಬೇಕಂತೆ. ಅವಲಕ್ಕಿ ಉಪ್ಪಿಟ್ಟಿಗೆ ಈರುಳ್ಳಿ ಎಲ್ಲ ಹಚ್ಚಿಟ್ಟಿದ್ದೀನಿ. ಆಮೇಲೆ ಇದು ಅವಲಕ್ಕಿನ ನೆನ್ಸಿಟ್ಟಿದ್ದೀನಿ. ಇದು ಕೆಂಪು ಅವಲಕ್ಕಿ. ಡಿ ಮಾರ್ಟ್ ಅಲ್ಲಿ ಹೊರಗಡೆ ಇವಾಗ ಗ್ರೋಸರಿ ಶಾಪ್ಸ್ ಅಲ್ಲಿ ಎಲ್ಲ ಕಡೆನು ಇದು ಸಿಗುತ್ತೆ. ಬಿಳಿ ಅವಲಕ್ಕಿನ ಸ್ವಲ್ಪ ಕಮ್ಮಿ ಮಾಡಿ ಕೆಂಪು ಅವಲಕ್ಕಿ ತಗೊಳ್ಳಿ. ರೆಡ್ ರೈಸ್ ದು ಅಕ್ಕಿಯ ಅವಲಕ್ಕಿ ಇದು. ಇದು ಹೆಲ್ತಿ ಒಳ್ಳೇದು, ಅದಕ್ಕೋಸ್ಕರ ರೆಡ್ ರೈಸ್ ದು ಯಾವಾಗ್ಲೂ ನಾನು ಅವಲಕ್ಕಿ ಉಪ್ಪಿಟ್ಟು ಮಾಡ್ತೀನಿ. ಇದನ್ನ ನೆನ್ಸೋ ಅವಶ್ಯಕತೆನೇ ಇಲ್ಲ, ಸುಮ್ಮನೆ ತೊಳೆದ್ರೆ ಸಾಕು. ಇವತ್ತಿನ್ನು ಸ್ವಲ್ಪ ಬೇಗ ತೊಳೆದಿದ್ದೀನಿ, ತೊಳೆದ್ರೆ ಸಾಕು ನೆನ್ಕೊಳ್ಳುತ್ತೆ. ಇದನ್ನ ನೆನೆ ಹಾಕೇ ಇಲ್ಲ. ಇದಕ್ಕೆ ಹಾಕ್ಬಿಟ್ಟು ಸ್ವಲ್ಪ ಹಿಂಗೆ ಜರಡಿ ಹಿಡ್ದಂಗೆ ಮಾಡ್ತೀನಿ. ಸ್ವಲ್ಪ ಧೂಳು ಆ ಥರದ್ದೆಲ್ಲ ಇರುತ್ತೆ, ಅದು ಹೋಗುತ್ತೆ. ಆಮೇಲೆ ತೊಳೆದಿಡ್ತೀನಿ. ತೊಳೆದಿಟ್ರೆ ಸಾಕು, ಚೆನ್ನಾಗಿ ನಿಮಗೆ ನೆನ್ಕೊಂಡಿರುತ್ತೆ. ಇವಾಗ ಅಭಿನವ್ ಆಫ್ ಬಾಯ್ಲ್ಡ್ ಮಾಡ್ತಾನೆ ಅಂತ ಹೆಂಗೆ ಮಾಡ್ತಾನೆ ಅಂತ ನೋಡೋಣ. ಇವಾಗ ನೆಂಜುಂಡೇಶ್ವರ್ ಮಾಡೋ ಒಂದೇ ಒಂದು ಅಡುಗೆ ಆಮ್ಲೆಟ್ ಅದು. ಇವಾಗ ಮಾಡೋಕ್ಕೆ ಅಂತ ಬಂದಿದ್ದಾರೆ ಎಲ್ಲ ಪ್ರಿಪೇರ್ ಮಾಡ್ಕೊಂಡು. ನನಗೆ ನಾನು ತಿನ್ನಲ್ವಲ್ಲ ಅದಕ್ಕೆ ಮಾಡ್ತಾ ಇದ್ದಾರೆ. ನಾನು ತಿನ್ನಂಗಿದ್ರೆ ಅದನ್ನು ಮಾಡ್ತಾ ಇರಲಿಲ್ಲ ಅನ್ಸುತ್ತೆ. ಅಂದ್ರೆ ಅವ್ರ ಅಮ್ಮ ಮಾಡ್ತಾ ಇರಲಿಲ್ಲ, ಅದಕ್ಕೆ ಕಲ್ತ್ಕೊಂಡಿದಾರೆ ಅಷ್ಟೇ. ಸುಮ್ಮನೆ ಹೇಳಿದೆ. ನಿಂಬೆಹಣ್ಣು ಇಡ್ತಾ ಇದಾರೆ. ಅವಲಕ್ಕಿ ಉಪ್ಪಿಟ್ಟಿಗೆ ಮೆಂತ್ಯ ಸೊಪ್ಪು ಹಾಕಿದ್ರೆ ತುಂಬಾ ಟೇಸ್ಟಿ ಆಗಿರುತ್ತೆ. ಅದಂದ್ರೆ ಅದೊಂದು ಹೊಸ ಫ್ಲೇವರ್ ತರ ಬರುತ್ತೆ. ಯಾವ್ದಾದ್ರು ಹಾಕಿಲ್ಲ ಅಂದ್ರೆ ಇವತ್ತಿಂದ ಹಾಕಿ, ತುಂಬಾನೇ ಚೆನ್ನಾಗಿರುತ್ತೆ, ಒಳ್ಳೆ ಘಮ ಬರುತ್ತೆ. ಮತ್ತೆ ಮೆಂತ್ಯ ಸೊಪ್ಪು ಹಾಫ್ ಬಾಯ್ಲ್ಡ್ ಬೆಂದಿದ್ದು ತಿಂದ್ರೆ ಒಳ್ಳೇದಲ್ವಾ, ಅದಕ್ಕೆ ಎರಡೂ ಆಗುತ್ತೆ. ಅದಕ್ಕೆ ಹೇಳ್ತಾ ಇದೀನಿ. ಮೆಂತ್ಯ ಸೊಪ್ಪಿಂದ ಚಿತ್ರಾನ್ನನೇ ಮಾಡ್ತಾರೆ ಸಪ್ರೇಟ್ ಆಗಿ, ಅದು ಕೂಡ ಚೆನ್ನಾಗಿರುತ್ತೆ. ಯಾರಾದ್ರೂ ಮೆಂತ್ಯ ಸೊಪ್ಪು ಹಾಕಿಲ್ಲ ಅಂದ್ರೆ ಹಾಕಿರೋರು ಯಾರಾದ್ರೂ ಅದ ಮೆಂತ್ಯ ಸೊಪ್ಪು ಹಾಕೊಂಡು ಚಿತ್ರಾನ್ನ ಮತ್ತೆ ಅವಲಕ್ಕಿ ಉಪ್ಪಿಟ್ಟು ಮಾಡ್ತಾ ಇದೀರಾ ಅಂದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಹೇಳಿ. ಎಲ್ಲ ರೆಡಿ ಮಾಡಿ ಇಟ್ಟಿದ್ದಾರೆ ಆಮ್ಲೆಟಿಗೆ. ವಾಸನೆ ಕಂಡ್ರೆ ಆಗಲ್ಲ. ಈಗ ನಂದು ಅವಲಕ್ಕಿ ಉಪ್ಪಿಟ್ಟು ಪಟಾಪಟ ಅಂತ ಮಾಡ್ಕೊಂಡಿದೀನಿ. ಅಂದ್ರೆ ಅಭಿನವ್ಗೆ ಹಾಫ್ ಬಾಯ್ಲ್ಡ್ ಬೇಕಿತ್ತಂತೆ, ಅದಕ್ಕೆ ಈರುಳ್ಳಿ ಏನು ಕಟ್ ಮಾಡೋದಿರ್ಲಿಲ್ಲ. ನಂಜುಂಡೇಶ್ವರ್ಗೆ ಈರುಳ್ಳಿ ಮತ್ತೆ ಟೊಮೆಟೊ ಎಲ್ಲ ಕಟ್ ಮಾಡ್ಬಿಟ್ಟು ಅದು ಇದನ್ನ ಹಾಕ್ತಾರೆ ನೋಡಿ, ಅದನ್ನ ಹಾಕ್ತಾ ಇದಾರೆ. ಅದ್ರ ವಾಸನೆ ಇನ್ನ ಅಡಿಗೆ ಮನೆ ಎಲ್ಲ ಗಬ್ಬು ನಾತ ಅಂತ ಫೀಲ್ ಆಗುತ್ತೆ. ಅದೇನೋ ನಮ್ಗೆ ವಾಸನೆ ಇಷ್ಟ ಆಗಲ್ಲ. ಹೊಟ್ಟೆ ಬೇಯಿಸ್ಕೊಂಡು ತಿಂತಾರೆ ಇವ್ರು, ಅದು ಏನು ವಾಸನೆ ಬರೋದಿಲ್ಲ. ಈ ತರ ಆಮ್ಲೆಟ್ ಹಾಕಿದ್ರೆ ಮಾತ್ರ ಸಿಕ್ಕಾಪಟ್ಟೆ ವಾಸನೆ ಒಂಥರ ನಮ್ಗೆ ಇಷ್ಟನೇ ಆಗೋದಿಲ್ಲ. ನಾನು ನಮ್ಮ ಅಪ್ಪ ನಮ್ಮ ಅಮ್ಮ ತಿನ್ನಲ್ಲ, ಇನ್ನ ನಂಜುಂಡೇಶ್ವರ್ ತಿಂತಾರೆ, ಅಭಿನವ್ ತಿಂತಾನೆ, ಪ್ರಜ್ವಲ್ಲೂ ತಿಂತಾನೆ, ಭಾವನಾನು ತಿಂತಾಳೆ, ಇವರೆಲ್ಲ ತಿಂತಾರೆ. ನಾವ್ಗೆ ಸೇರೋದಿಲ್ಲ ಅದು. ಇವಾಗ ರೆಡಿಯಾಗಿದೆ ನೋಡಿ ಬೊಂಬಾಟ್ ರೆಸಿಪಿ. ಕೊತ್ತಂಬರಿ ಸೊಪ್ಪು ಒಂದು ಮಿಸ್ ಆಗಿದೆಯಂತೆ. ಇನ್ನೊಂದು ಅಭಿನವ್ಗೂ ಇಷ್ಟ ಆಗ್ತಾ ಇದೆ ಇತ್ತೀಚೆಗೆ. ಫಸ್ಟ್ ಅವನು ತಿನ್ನಕ್ಕೆ ಇಷ್ಟನೇ ಪಡ್ತಾ ಇರಲಿಲ್ಲ, ಇವಾಗ ಅಂತ ತಿನ್ನೋದು. ರಾತ್ರಿನೇ ಮೊಟ್ಟೆ ತಂದ್ರು, ನಾಟಿ ಕೋಳಿ ಮೊಟ್ಟೆ ತಗೊಂಡ್ಬಂದಿದ್ರು ಅಲ್ಲಿ ಎಲ್ಲಿಂದನೋ ಹೊರಗಡೆ ಇಂದ. ಚೆನ್ನಾಗಿದೆಯಂತೆ. ಅದಕ್ಕೆ ಏನಂತಂದ್ರೆ ರೆಡಿ ಮಾಡ್ಕೊಂತಾ ಇದಾರೆ. ಎಲ್ಲ ತಟ್ಟೆಗಳಲ್ಲೂ ತಿನ್ಬೇಡ್ರಿ ನೀವು, ನಮ್ಮ ಎಲ್ಲ ತಟ್ಟೆಗೂ ತಿಂದ್ರೆ ಅದೊಂಥರ ವಾಸನೆ, ನಮ್ಗೆ ಮೊಟ್ಟೆ ವಾಸನೆ ಅಂತಾನೆ ಫೀಲ್ ಆಗ್ತಾ ಇರುತ್ತೆ. ಇವ್ರು ಕುಡಿಯೋ ಲೋಟಗಳನ್ನು ಸ್ವಲ್ಪ ಸಪ್ರೇಟ್ ಆಗ ಇಡ್ತೀನಿ, ಅದು ಕುಡಿದ್ರೆ ನೋಡಿ ವಾಸನೆ ಸ್ಟಾರ್ಟ್ ಆಯ್ತು. ಇವಾಗ ಆಗ್ತಾ ಇಲ್ಲ ನನ್ನ ಕೈಲಿ ಇಲ್ಲಿರಕ್ಕೆ, ಹೋಗ್ಬೇಕಷ್ಟೇ. ಅವಲಕ್ಕಿ ಉಪ್ಪಿಟ್ಟು ರೆಡಿಯಾಗಿದೆ, ಸೂಪರ್ ಅವಲಕ್ಕಿ ಉಪ್ಪಿಟ್ಟು. ಒಂದ್ ನಿಮಿಷ ಆಚೆಗೆ ಹೋಗಿ ತಿಂತೀನಿ, ಇಲ್ಲಿ ತಿನ್ನಕ್ ಮನ್ಸ್ ಬರಲ್ಲ. ಇವಾಗ ಅಪ್ಪ ಮಗ ಕಾಂಬಿನೇಷನ್ ಆಗಿ ಎಗ್ ಏನೋ ಹಾಫ್ ಬಾಯ್ಲ್ಡ್ ಮಾಡ್ತಾ ಇದಾರೆ. ಇಲ್ಲಿ ಆಲ್ರೆಡಿ ಮಾಡಿಟ್ಟಿದ್ದಾರೆ ಮೊಟ್ಟೆದು. ವಾಸನೆ ಅಂದ್ರೆ ವಾಸನೆ, ಅಡಿಗೆ ಮನೆಯೆಲ್ಲ ಗೊಬ್ಬು ನಾತ ಹೊಡಿತಾ ಇದೆ, ಅದ್ರ ವಾಸನೆ ಗಬ್ಬು ಅನ್ಸುತ್ತೆ. ಇವಾಗ ನೋಡಿ ನಂಜುಂಡೇಶ್ವರ್ ಹಾಫ್ ಬಾಯ್ಲ್ಡ್ ಹಾಕಿದ್ದಾರೆ. ಇಷ್ಟೇ ಅಲ್ವಾ ರೀ, ಅದಕ್ಕೆ ಅದ್ರ ಮೇಲೆ ಉಪ್ಪು ಖಾರ ಹಾಕ್ಬೇಕಂತೆ. ಅದ್ರ ಮೇಲೆ ಉಪ್ಪು ಖಾರ ಹಾಕಿದ್ರೆ ಹಾಫ್ ಬಾಯ್ಲ್ಡ್ ರೆಡಿ. ಇವಾಗ ನೋಡಿ ಇಬ್ರು ತಿನ್ನಕ್ಕೆ ಅಂತ ಕೂತಿದ್ದಾರೆ. ನಾನು ಅದ್ರ ವಾಸನೆ ತಡೆಯಕ್ಕಾಗದೆ ಕಾಂಪೌಂಡಲ್ಲಿ ಕೂತ್ಕೊಂಡು ಈಗ ಬಂದಿದ್ದೀನಿ. ಸ್ವಲ್ಪ ವಾಸನೆ ಕಮ್ಮಿ, ಆದರೆ ಅಡುಗೆ ಮನೆಗೆ ಹೋದರೆ ಸೇಮ್ ಸ್ಮೆಲ್ಲೇ ಬರ್ತಾ ಇದೆ. ಅವರಿಬ್ರು ಮೊಟ್ಟೆ ತಿಂತಾ ಇದ್ದಾರೆ, ಆದರೆ ಚಾರ್ಲಿ ಮಾತ್ರ ಮೊಟ್ಟೆ ವಾಸನೆ ನಿಲ್ಗುಡ್ತಾ ಇಲ್ಲ. ಇದೊಂದು ಆಶ್ಚರ್ಯ ಅನ್ನಿಸ್ತು, ಯಾಕೆ ಅಂತ ಗೊತ್ತಿಲ್ಲ. ಹಾಕಿದ್ರೆ ತಿಂತಾಳ ಇಲ್ವ ಅಂತಲೂ ಗೊತ್ತಿಲ್ಲ. ನಮ್ಮ ಕೋಣಿಕಾಗಿದ್ದಿದ್ರೆ ವಾಸನೆ ಕುಚು ಕುಚು ಅಂತ ಓಡಾಡಿರೋಳು. ಇವಳೇನೋ ಮೊಟ್ಟೆ ವಾಸನೆಗೆ ಏನು ಮಿಲ್ಗುಡ್ತಾನೆ ಇಲ್ಲಪ್ಪ, ನಂಗೊಂಥರ ಆಶ್ಚರ್ಯ ಅನಿಸ್ತಾ ಇದೆ. ಇವಾಗ ಹಾಕಿ ನೋಡೋಣ ತಿಂತಾಳೇನ ಇವಳು. ಇವಾಗ ಕರ್ಕೊಂಡು ಬಂದಿದ್ದೀನಿ ಇವಳಿಗೆ ಮೊಟ್ಟೆ ತಿನ್ನೋದಕ್ಕೆ. ತಿಂತಾಳ ಇಲ್ವಾ ಅಂತ, ಹಾ ತಿಂತಾ ಇದ್ದಾಳೆ ತಿಂತಾ ಇದ್ದಾಳೆ. ನಾ ಚಿಕ್ಕವಳಲ್ವಾ, ವಾಸನೆ ಗೊತ್ತಾಗಿಲ್ಲ ಅನ್ಸುತ್ತೆ. ಮೇ ಬಿ ನಂಗೇನ ಆಶ್ಚರ್ಯ ಆಯ್ತು, ತಿಂದಾಕ್ಬಿಡ್ತು ತಿಂದಾಕ್ಬಿಡ್ತು. ಅವಳಿಗೆ ಒಂದು ಸಪ್ರೇಟ್ ಹಾಕು ಅಂತ ನಾನು ಹೇಳ್ದೆ. ಕೋನಿಕ್ಕಿಂತರ ಅವಳು ತಿಂತಾಳೆ ಅಂತ, ನೀವು ಹಾಕಿಲ್ಲ. ನೆಲದ ಮೇಲೆ ಹಾಕ್ಬಿಡಿ, ಸಾಕು ಬಿಡಿ, ಇನ್ಫೆಕ್ಷನ್ ಆಗುತ್ತೆ ಅವಳಿಗೂ ನಮಗೂ. ಒಂದು ಬೌಲ್ ತಗೊಂಬರ್ತೀನಿ ಅದಕ್ಕಾಗಿ.
No. 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 Saru, yake. Ivaga, Abhinavge school start agide. Books tagond barakaitta Nanjundeshwar matte Abhinav hogidru. ಚಾರ್ಲಿ ಗಲಾಟೆ ಜಾಸ್ತಿ ಆಗ್ಬಿದೆ ನೋಡಿ. ಈ ಅಭಿನವ್ದು ಇನ್ನರ್ ವೇರ್ಸ್ ಎಲ್ಲ ಇಲ್ಲೊಂದೆರಡು ತಂದಿಟ್ಕೊಂಡಿದ್ದಾಳೆ, ಅಲ್ಲೊಂದು ತಂದಿಟ್ಕೊಂಡಿದ್ದಾಳೆ, ಫುಲ್ಲು ಗಲಾಟೆ. ಸೋಫಾ ಮೇಲ್ಗಡೆ ಅಂತೂ ಇದು ಬಟ್ಟೆ ಇರೋ ಹಂಗೆ ಇಲ್ಲ, ಯಾವಾಗ್ಲೂ ಕೆಳಗಡೆ ಉದ್ರೋಗಿರುತ್ತೆ. ಸ್ಕೂಲಿಗೆ ಹೋಗಿದ್ರು, ಬುಕ್ಸ್ ಕೊಡ್ತಾ ಇದ್ರಂತೆ. ಅದಕ್ಕೆ ಇನ್ನು ಸೋಮವಾರದಿಂದ ಸ್ಕೂಲ್ ಸ್ಟಾರ್ಟ್ ಅಂತೆ, ಗೊತ್ತೇ ಇರಲಿಲ್ಲ ನನಗೆ. ಅಂದರೆ ಮೆಸೇಜ್ ಕಳಿಸಿದ್ದಾರೆ, ನಾನು ನೋಡೇ ಇಲ್ಲ. ಹಂಗೆ ಹತ್ತು ಹೋಗ್ಬಿಟ್ಟಿದ್ದೀನಿ, ಮೆಸೇಜ್ ಬಂದಿರೋದು ನಾನು ನೋಡಿರಲಿಲ್ಲ. ಇವಾಗ ಚಾರ್ಲಿ ಗಲಾಟೆ ಸಿಕ್ಕಾಪಟ್ಟೆ ಜಾಸ್ತಿ ಆಗಿದೆ. ಸುಲ್ಲಿಂದ ಅಲ್ಲಿಗೆ, ಅಲ್ಲಿಂದ ಇಲ್ಲಿಗೆ ಓಡಾಡ್ತಾನೆ ಇರ್ತಾಳೆ. ಅದಕ್ಕೆ ಅಭಿನವ್ ಏನ್ ಮಾಡ್ಬಿಟ್ಟಿದ್ರೆ, ಇಲ್ಲಿ ಸ್ವಲ್ಪ ದೂರದಲ್ಲಿ ಅಂದ್ರೆ ಸ್ವಲ್ಪ ಮೇಲಿರ್ಲಿ ಅಂತ ಹೇಳಿ ಸೋಫಾ ಮೇಲೆ ಕುಂಡ್ರಿಸಿದಾನೆ. ಮಾತಾಡ್ಸಿದ್ರೆ ಸಾಕು, ಕಚ್ಚಪ್ಪೆ ಬರ್ತಾಳೆ ಹಿಂಗೆ. ಈ ಅಲ್ಲಿಂದ ಇಲ್ಲಿ ಜಂಪ್ ಮಾಡೋದು ಬೇರೆ ಕಲ್ಪಿಟ್ಟಿದ್ದಾಳೆ ಇವಾಗ. ಕಚ್ ಕಚ್ ಅಂತ ಕಚ್ಚಿಸ್ತಾಳೆ. ಚಾರು, ಯಾರು ಏನ್ ಮಾಡಿದ್ರು ಚಾರು ನಿಮಗೆ? ಚಾರು ದೂರ ಬಿಡಿದಾರ? ಯಾಕೆ? ಏನಾಯ್ತು ಚಾರು? ಚಾರ್ಲಿ ಏನಾಯ್ತು? ಚಾರ್ಲಿ ಯಾರು ದೂರ ಆಗ್ಬಿಟ್ಟಿದೆ? ಇದು ದೂರ ಆಗ್ಬಿಟ್ಟಿದೆ ಬೇಬಿ. ಏನಾಯ್ತು ಏನಾಯ್ತು? ಅದು ಹತ್ರ ಬರಲ್ಲ ಇವಾಗ. ಏನಾಯ್ತು ಹೇಳು, ದೂರ ದೂರ ಆಗಿದೆ ಅದು. ಏನಾಯ್ತು ಹೇಳಿ ಇವಾಗ. ತೀರಾ ನಾನು ಬರ್ಡನ್ ಮಾಡಲ್ಲ, ಸಾಕಿವಾಗ ಓದ್ತಾ ಇರೋದು. ಒಂದು ರೇಂಜಿಗೆ ಚೆನ್ನಾಗಿ ಓದ್ತಾ ಇದ್ದಾನೆ ಇವಾಗ. ಇದು ಚಾರ್ಲಿಗೆ ಏನು ಈ ತರ ಸ್ನಾಕ್ಸ್ ಎಲ್ಲ ಆಗ್ತಾ ಇಲ್ಲ, ಪೂನಿಕಾ ಎಲ್ಲ ತಿಂತಾಳೆ. ಅದಕ್ಕೆ ಅದು ಸ್ವಲ್ಪ ದೂರ ಇಡೋಣ ಅಂತ ಹೇಳ್ಬಿಟ್ಟು ಚಾರ್ಲಿಗೆ ಆದಷ್ಟು ಅವಾಯ್ಡ್ ಮಾಡ್ತಾ ಇದ್ದೀನಿ. ಸುಮ್ಮನೆ ಅಲ್ಲಿ ಮಲಗಿದೆ, ಅದು ನಮ್ಮ ಹತ್ರನೂ ಬರ್ತಾ ಇಲ್ಲ. ಪೂನಿಕಾ ಪುಟ್ಟವಳು ಇದ್ದಾಗ ಏನ್ ತಂದ್ರು ಆಗ್ತಾ ಇದ್ವಿ, ಅದಕ್ಕೆ ಅದು ಎಲ್ಲ. ಇವಾಗ ಸಂಜೆ 8 ಗಂಟೆ ಆಗಿದೆ, 7 ಗಂಟೆ ಅನ್ಕೊಂಡೇ ಇದ್ದೀನಿ. ಅಂದ್ರೆ ಬೆಡ್ರೂಮ್ ಕ್ಲೀನ್ ಮಾಡ್ತಾ ಇದ್ದೆ, ಟೈಮ್ ಹೋಗಿರೋದೇ ನಂಗೆ ಗೊತ್ತಿಲ್ಲ. ಅಭಿನವ್ ಏನೋ ನೂಡಲ್ಸ್ ಹೇಳಿದ್ನಂತೆ, ಅವನಿಗೆ ನೂಡಲ್ಸ್ ಮೇಲೆ ಸ್ವಲ್ಪ ಆಸೆ ಜಾಸ್ತಿ. ನನಗೇನು ಬೇಡ ಅಂತ ಹೇಳಿದೆ. ಅವರಿಗೆ ಸ್ವಲ್ಪ ಗೋಬಿ ತಂದಿದ್ರಂತೆ, ಇನ್ನೂ ಸ್ವಲ್ಪ ಇದೆ. ನಾವಿಬ್ರು ಒಂದೊಂದು ಚೂರು ಚೂರು ತಿನ್ನೋದು, ಅದಕ್ಕೆ ತಿನ್ನೋಣ ಅಂತ ಅನ್ಕೊಂಡೆ. ಒಂಚೂರು ರೈಸ್, ಒಂಚೂರು ಸಾಂಬಾರ್ ಮಾಡಿದ್ದೀನಿ, ಅಂದ್ರೆ ಜೀರಿಗೆ ರಸ ಮಾಡಿದ್ದೀನಿ, ಇಮ್ಮಿಡಿಯೇಟ್ ಆಗುತ್ತೆ ಅಂತ. ಕೆಲಸ ಜಾಸ್ತಿ, ಇನ್ನೊಂದು ಬೇಜಾರು. ಅಭಿನವ್ಗೆ ಸೋಮವಾರದಿಂದ ಸ್ಕೂಲ್ ಸ್ಟಾರ್ಟ್ ಆಗುತ್ತೆ ಅನ್ನೋದೇ ಬೇಜಾರು. ಯಾಕೋ ಅಭಿನವ್ ಸ್ಕೂಲ್ಗೆ ಹೋಗೋದು ನಮ್ಮೊಂಚೂರು ಇಷ್ಟ ಇಲ್ಲ. ಯಾವಾಗ್ಲೂ ಹೇಳ್ತಾ ಇರ್ತೀನಿ ಅಭಿನವ್ಗೆ, ಅಭಿನವ್ ಸ್ಕೂಲ್ಗೆ ಹೋಗೋದು ನಮ್ಮೊಂಚೂರು ಇಷ್ಟ ಆಗಲ್ಲ. ಅಂದ್ರೆ ಓದ್ಬೇಕಲ್ವಾ ಜೀವನದಲ್ಲಿ, ಅದು ಮಾಡ್ಲೇಬೇಕು, ಇಲ್ಲ ಅಂತ ಹೇಳ್ತಿಲ್ಲ. ಅಂದ್ರೆ ಬೇಜಾರಾಗತ್ತೆ, ನಾನು ಒಬ್ಳೆ ಆಗ್ಬಿಡ್ತೀನಿ. ಅಭಿನವ್ ಇದ್ರೆ ಒಂಥರ ಖುಷಿ ಆಗುತ್ತೆ. ಕೊರೋನಾ ಮುಗಿದಂತೂ ಸ್ಕೂಲಿಗೆ ಹೋಗೋದು ಅಭಿನವ್ ನಮ್ಗೊಂಚೂರು ಇಷ್ಟನೇ ಇರ್ಲಿಲ್ಲ. ಆದ್ರೆ ಕೊರೋನಾಗಿಂತ ಮುಂಚೆ ತುಂಬಾ ಚೆನ್ನಾಗಿ ಓದ್ತಿದ್ದ, ಕೊರೋನಾ ಆದ್ಮೇಲೆ ಪೂರ್ತಿ ಡಲ್ ಆಗಿದ್ದ, ಇವಾಗ ಸ್ವಲ್ಪ ಪರವಾಗಿಲ್ಲ. ಹಂಗಂತ ನಾನೇನು ಪ್ಲೆಜರ್ ಏನ್ ಮಾಡೋದಿಲ್ಲ, ಓದ್ತಾನೆ. ಫೋನಿಕೆ ಎಲ್ಲ ಅಂತ ತಿಂಡಿಗಳನ್ನ ತಿಂತಾ ಇದ್ವಲ್ಲ, ಈ ನಾಯಿ ಕಲ್ಸ್ಬೇಡ್ರಿ ಅಂತ ಅಮ್ಮ ಬೈತಾನೆ ಇರ್ತಾರೆ. ಅಡಿಕೆ ಸ್ವಲ್ಪ ದೂರ ಇಟ್ಟಿದ್ದೀನಿ, ಅದು ಏನ್ ಬರಲ್ಲ. ಕಾಫಿ ಅದರದಕ್ಕೆ ಏನಕ್ಕಾದ್ರೆ ಆದ್ರೆ ಮಿಲಮಿಲ ಅನ್ನತ್ತೆ. ಈ ಬ್ಲಾಗ್ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಯಾರ್ಯಾರಿಗೆಲ್ಲ ಇಷ್ಟ ಆಗಿದೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಲವ್ ಯು ಆಲ್, ಬಾಯ್ ಬಾಯ್.